ಬೃಹತ್ ಕೈಗಾರಿಕಾ ಸಚಿವರಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಂತಹ ಹೇಳಿಕೆ ಇದು. ಸಿಎಂ ಬದಲಾವಣೆಯಿಂದ ಸರ್ಕಾರದ ಇಮೇಜ್ಗೆ ಧಕ್ಕೆ ಆಗಿದೆ. ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಂತಹ ಹೇಳಿಕೆ ಧಕ್ಕೆ ಆಗುತ್ತೆ. ಅದಕ್ಕೆ ಸಿಎಂ ಯಡಿಯೂರಪ್ಪ ಅವರಿಗೆ ಅಸಮಾಧಾನ ಆಗಿದೆ. ಮುಖ್ಯಮಂತ್ರಿಗಳ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದಕ್ಕೆ ರಾಜೀನಾಮೆಯ ಮಾತನಾಡಿದ್ದಾರೆ ಅಂತ ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆಯೂ ಕೂಡ ಅಶೋಕ್ ಅವರು ಜೊತೆಗೆ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ತುಂಬಾ ಬೇಸರ ಮತ್ತು ನೋವಿನಲ್ಲಿ ಯಡಿಯೂರಪ್ಪನವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ, ಅದೇ ರೀತಿಯಾಗಿ ಈಗ ಜಗದೀಶ್ ಶೆಟ್ಟರ್ ಅವರು ಕೂಡ ಅದೇ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಮೊದಲಿಂದನೂ ಹೇಳ್ತಾ ಇದ್ದೇನೆ, ಈ ನಾಯಕತ್ವ ಬದಲಾವಣೆ ಅಂಥೇಳಿ ಪದೇ ಪದೇ ಯಾಕೆ ಈ ಇಶ್ಯೂ ಚರ್ಚೆ ಆಗ್ತದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಈ ರೀತಿ ನಾಯಕತ್ವ ಬದಲಾವಣೆ ಅಂಥೇಳಿ ಇದೇ ರೀತಿ ಚರ್ಚೆ ಮಾಡಿದ್ರೆ ಸರ್ಕಾರದ ಇಮೇಜ್ಗೂ ಧಕ್ಕೆ ಬರ್ತದೆ. ಅಷ್ಟೇ ಅಲ್ಲ, ಡೇ ಟು ಡೇ ನಾವು ಸರ್ಕಾರದಲ್ಲಿ ಕೆಲಸ ಮಾಡುವಂಥವ್ರಿಗೂ ಸದ್ಯಕ್ಕೆ ತೊಂದರೆ ಆಗ್ತದೆ. ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ಗೆ ಹೊರತಾ ಬರ್ತದೆ. ಆ ಹಿನ್ನೆಲೆಯಲ್ಲಿ ಬಹುಶಃ ಇದು ಪದೇ ಪದೇ ಈ ರೀತಿ ಚರ್ಚೆ ಆಗ್ತಾ ಇರೋದು ಹಿನ್ನೆಲೆ ಇಟ್ಕೊಂಡೆ ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ನಿನ್ನೆ ಮಾಧ್ಯಮದ ಮಿತ್ರರನ್ನು ಕೇಳಿದಾಗ ವಾಲಂಟಿಯರ್ ಹೇಳಿದ್ದಲ್ಲದು, ಮಾಧ್ಯಮದ ಮಿತ್ರರು ಆ ರೀತಿ ಕೇಳಿದಂಥ ಸಂದರ್ಭದಲ್ಲಿ ಅವರು ಬೇಜಾರಾಗಿ ಹೌದಪ್ಪ ಹೈಕಮಾಂಡ್ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂಥದ್ದು ಏನು ಅಭಿಪ್ರಾಯ ವ್ಯಕ್ತಪಡಿಸಿದರು, ಅದು ಬಹುಶಃ ಅವರ ಮನಸ್ಸಿನಲ್ಲಿರುವಂಥ ನೋವು ಮತ್ತು ಡೇ ಟು ಡೇ ಸರ್ಕಾರ ನಡೀಲಿಕ್ಕೆ ಅಡಚಣೆ ಆಗ್ತದೆ ಅನ್ನುವಂಥದ್ದು ಒಂದು ಅದರಿಂದ ಆ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಕೆಲಸ ಆಗಿದೆ. ಮತ್ತು ಇದ್ರ ಜೊತೆಗೆ ಮೊದಲಿಂದಲೂ ಯಡಿಯೂರಪ್ಪನವರು ಪಕ್ಷದಲ್ಲಿದ್ದು ಕಟ್ಟಿ ಬೆಳೆಸಿದವರು, ಹೀಗಾಗಿ ಕಮಿಟ್ಮೆಂಟ್ ಟು ದ ಪಾರ್ಟಿ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಆಯ್ತಪ್ಪ ಪಾರ್ಟಿಯವರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀನಿ ಅನ್ನುವಂಥದ್ದು ಒಂದು ಸಂದೇಶ ಕಳಿಸಿದ್ದಾರೆ. ಮತ್ತು ಇದ್ರ ಜೊತೆಗೆ ಡೇ ಟು ಡೇ ಇದ್ರ ಬಗ್ಗೆ ಚರ್ಚೆ ಬೇಡ ಅಂತೇಳಿ ನಾನು ಹಲವಾರು ಬಾರಿ ಹೇಳಿದ್ದೀನಿ. ನಾಯಕತ್ವ ಚೇಂಜ್ ಆಗುವಂಥ ಪ್ರಶ್ನೆನೇ ಇಲ್ಲ ಅಂತ ಹಲವಾರು ಬಾರಿ ಹೇಳಿದ್ದೀನಿ. ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದಾರೆ, ಮುಂದುವರಿತಾ ಇದ್ದಾರೆ. ಆದರೆ ನಾಯಕತ್ವ ಬದಲಾವಣೆ ಅನ್ನೋದು ಯಾವ ಕಾರಣದಲ್ಲಿ ಇದು ಪ್ರಾರಂಭ ಆಗಿದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಬಹುಶಃ ಇದೆಲ್ಲ ಚರ್ಚೆಗೆ ಅಂತಿಮವಾಗಿ ಇತ್ಯರ್ಷೆ ಆಡಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಮುಖ್ಯಮಂತ್ರಿ ಈ ರೀತಿ ಹೇಳಿದ್ದಾರೆ ಹೊರತು ಹೀಗಾಗಿ ಅದರಲ್ಲಿ ಬೇರೆ ವಿಶೇಷವಾದಂಥ ಅರ್ಥ ಕಲ್ಪಿಸುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಕಳೆದ 5-6 ತಿಂಗಳಿಂದ ನಡೀತಾ ಇದೆ ಚರ್ಚೆ. ನಾಯಕತ್ವ ಬದಲಾವಣೆ ಹಾಗೆ ಹೀಗೆ ಅಂತೇಳಿ ಪ್ರತಿ ಹಂತದಲ್ಲಿ ನಮ್ಮಂಥವರು ನಾವು ಸಚಿವರಾದಂಥವರು ಸದ್ಯಕ್ಕೆ ಹೇಳಿದ್ದೇವೆ, ಇಲ್ಲ ಅವ್ರ ನಾಯಕತ್ವದಲ್ಲಿ ಸರ್ಕಾರ ಮುಂದುವರ್ತದೆ, ಅವರೇ ನಾಯಕರು ಅಂತ ಹೇಳಿದೆ ನಾವು. ಇಷ್ಟಾದಮೇಲೆ ಚರ್ಚೆ ಆಗ್ತದೆ. ಮತ್ತು ನಾನು ಹೇಳ್ತದಲ್ಲ, ಪಕ್ಷದಲ್ಲಿ ಯಾವುದೇ ಹಂತದಲ್ಲಿ ಎಲ್ಲಿಯೂ ಈ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಎಲ್ಲಿಯೂ ನಡೆದಿಲ್ಲ. ಅದು ನಡೆದಿದ್ರೆ ನಮ್ಮ ಗಮನಕ್ಕೂ ಬರ್ತಿತ್ತು. ಹೀಗಾಗಿ ಎಲ್ಲಿ ಅದು ಹುಟ್ಟುಕೊಂಡಿದೆ ಏನು ತನ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತು ಕೇಂದ್ರದ ಹೈಕಮಾಂಡ್ದವರು ವರಿಷ್ಠರು ಸಹಿತ ನಮ್ಮಂಥ ಹಿರಿಯರ ಜೊತೆಯೂ ಯಾವಾಗೂ ಇದ್ರ ಬಗ್ಗೆ ಮಾತಾಡಿಲ್ಲ. ನಮ್ಮ ಮೇಲೆ ನಾಯಕತ್ವ ಬದಲಾವಣೆ ಪ್ರಶ್ನೆನೇ ಬರೋದಿಲ್ಲ.